ಸಿಂಧುನ ಇವಳು ಮುಂದೆ ಹೊಗಳಿ ಅದು ಇವಳಿಗೆ ಇಷ್ಟ ಆಗದೆ ಮತ್ತೆ ರಗಳೆ ಶುರು ಮಾಡಿಬಿಟ್ರೆ ಅದ್ರ ಬದಲು ಅನು ಸಿಂಧು ತುಂಬಾನೇ ಒಳ್ಳೆ ಹುಡುಗಿ ಅವಳು ಸರಿ ಇದ್ದಿದ್ರೆ ಈ ಮನೆ ಬೆಳಗು ಮಹಾಲಕ್ಷ್ಮಿ ಆಗ್ತಿದ್ಲು ಅವಳ ಮನೇಲಿ ಅವಳನ್ನ ತುಂಬಾ ಮುತ್ತಾಗಿ ಸಾಕ್ಬಿಟ್ಟಿದ್ರು ಅನ್ಸುತ್ತೆ ಹಠ 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 ಏನ್ ಆರ್ಡರ್ ಮಾಡೋಣ ಏನಾದ್ರೂ ಸರಿ ಇದೇ ಬೇಕು ಅಂತ ಏನಿಲ್ಲ ನೀನು ಹೇಳು ನಿನಗೇನಿಷ್ಟ ನಿಮಗೇನಿಷ್ಟನೋ ಅದೇ ನನಗೂ ಇಷ್ಟ ನಿಮಗೆ ಗೊತ್ತಲ್ವಾ ನನಗೇನಿಷ್ಟ ಅಂತ ಹೇಳ್ರಿ ಸಿಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ನನ್ನನ್ನು ಪ್ರಶ್ನೆ ಕೇಳೋದಕ್ಕೆ ನೀವು ಅನುಮತಿ ಪಡ್ಕೋಬೇಕಾ ಕೇಳಿ ನೀನು ನನ್ನ ಹೆಂಡತಿ ತಾನೆ ನಿನಗೆ ಗೊತ್ತು ತಾನೆ ಅದು ನಿಜ ಹೇಳ ನಾನೇ ನಿಮ್ಮ ಹೆಂಡತಿ ಯಾವ ಅನುಮಾನನೂ ಬೇಡ ಇದ್ರ ಬಗ್ಗೆ ಯಾರನ್ನು ಕೇಳೋದೂ ಬೇಕಾಗಿಲ್ಲ ನಾನೇ ನಿಮ್ಮ ಹೆಂಡತಿ ಅನು ಈ ಮಾತನ್ನ ನೀನು ಒಪ್ಕೋತಾ ಇದೀಯಾ ಸತ್ಯನ ಒಪ್ಕೊಳ್ಳೇಬೇಕಲ್ವಾ ನಾನಿಲ್ಲ ಅಂದ್ರೂ ಸತ್ಯ ಸುಳ್ಳಾಗತ್ತಾ ತಾಳಿ ಕಟ್ಟಿದ್ದು ಸುಳ್ಳಾಗತ್ತಾ ರೀ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯಾ ನೀವು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದೀರಾ ಯಾಕೆ ನಿನಗೆ ಅನುಮಾನ ನಾನು ನಿನ್ನನ್ನು ಪ್ರೀತಿಸ್ತಿರೋದನ್ನು ಮತ್ತೆ ಯಾವತ್ತೂ ಐ ಲವ್ ಯು ಅಂತ ಹೇಳೇ ಇಲ್ಲ ಅದನ್ನ ಹೇಳಲೇಬೇಕಾ ಹೇಳದೇ ಇದ್ರೆ ಗೊತ್ತಾಗಲ್ವಾ ಹೇಳ್ಕೋಬೇಕಪ್ಪ ಪ್ರೀತಿಸೋದನ್ನ ಹೇಳ್ಕೊಂಡ್ರೇನೆ ಸಂತೋಷ ಸಿಗೋದು ರೀ ಮನಸ್ಸು ಬಿಚ್ಚಿ ಮಾತಾಡ್ಬೇಕು ಕಂಡ ಹೆಂಡತಿ ಅಂದ್ರೆ ಹಾಗೆ ಅಲ್ವಾ ಇಬ್ರು ಆಲೋಚನೆನೂ ಒಂದೇ ತರ ಇರ್ಬೇಕು ಅಲ್ವಾ ಇದನ್ನೆಲ್ಲ ನೀನ್ ಮಾತಾಡ್ತಿದ್ಯಾ ಹೌದು ರೀ ನಾನೇ ಯಾಕೆ ಏನೂ ಇಲ್ಲ ನೀನ್ ಈಗ ಸಡನ್ ಆಗಿ ಕೇಳಿದಾಗ ನನಗೇನ್ ಹೇಳ್ಬೇಕು ತೋಚ್ತಾನೆ ಇಲ್ಲ ಕೊಡ್ಬೇಕು
ಲಕ್ಷ್ಮಣ್. ಅನು, ಏಯ್ ಯಾವಳು ಅವಳು? ಅನು, ನಿನ್ಗೂ ಅವಳು ಏನ್ ಸಂಬಂಧ? ಏಯ್, ಅವಳೇನು ನೀನ್ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿರೋ ಧರ್ಮ ಪತ್ನಿನ ಮೋಸಗಾರ. ಅನು, ಏನ್ ಮಾತಾಡ್ತಿದ್ಯಾ ನೀನು? ಅನು ಏನು ಮಾತಾಡ್ತಿಲ್ಲ. ಏಯ್, ನಾನ್ ಮಾತಾಡ್ತಿದ್ದೀನಿ. ಅವಳು ತಿನ್ಸು ಅಂತಾಳೆ, ಇವನು ಕಣ್ಣಲ್ಲಿ ಕಣ್ಣಿಟ್ಟು ತಿನ್ಸಕ್ ಹೋಗ್ತಾನೆ. ಆಹಾ, ಏನು ಪ್ರೀತಿ, ಏನು ಪ್ರೇಮ! ಅದೇ ನಿನ್ ಹೆಂಡತಿ ತಿನ್ಸು ಅಂದ್ರೆ ಸಂಕಟ ಆಗುತ್ತೆ, ಮನ್ಸು ಒದ್ದಾಡುತ್ತೆ ಅಲ್ವಾ? ಅಲ್ವೇನು ಪಂಚಕ? ಮತ್ಯಾಕೋ ಮದುವೆ ಮಾಡ್ಕೊಂಡೆ? ಯಾವ ಜೀವನ ಹಾಳು ಮಾಡೋದಕ್ಕೆ ತಾಳಿ ಕಟ್ಟದೆ? ಅನು, ಪ್ಲೀಸ್ ಅನು. ನೋಡಿಲಿ
ಅನು ಮಲಗದಂತೆ ಸವಾಸನೆ ಬೇಡ. ಇಷ್ಟೊತ್ತಲ್ಲಿ ಎಲ್ಲೋಗಿರ್ಬೋದು? ಹೋಗ್ಲಿ, ನನ್ಗೇನಂತೆ ಕೇಳಕ್ ಹೋದ್ರೆ ನನಗೆ ಬೈತಾರೆ, ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತಾರೆ. ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ಲಿ. ತುಂಬಾ ಸಾರಿ ಸರ್. ನೋಡಿ ಸರ್, ಇದ್ರಲ್ಲಿ ಸ್ವಲ್ಪ ದುಡ್ಡಿದೆ, ಅಲ್ಲಿ ಡ್ಯಾಮೇಜ್ ಆಗಿರೋದನ್ನ ಸರಿ ಮಾಡಿಸ್ಕೊಳ್ಳಿ. ತುಂಬಾ ಸಾರಿ ಸರ್. ಪರವಾಗಿಲ್ಲ ಸರ್, ಇದೆಲ್ಲ ನಾನು ನೋಡ್ಕೊಂತೀನಿ. ಮೊದಲು ಮೇಡಮ್ನ ಹಾಸ್ಪಿಟ್ಲ್ ತಗೊಂಡು ಹೋಗಿ ಸರ್. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಳ್ಳು, ನಾನು ಯಾವ ಹೋಟೆಲ್ಗೂ ಬಂದಿಲ್ಲ. ನಡಿ, ಅದೇ ಹೋಟೆಲ್ಗೆ ಹೋಗಿ ಕೇಳೋಣ. ಅಲ್ಲಿರೋರ ಹತ್ರ ನೀನೇ ಕೇಳು, ಏನು ಬೇಕಾಗಿಲ್ಲ ಹೇಳಿ ಕೇಳಿ ತಿಳ್ಕೊ. ಯಾರು ಕೇಳೋದಿಲ್ಲ, ಯಾರು ನಮ್ಮಲ್ಲಿ ಎಲ್ಲಕ್ಕೂ ಬರಲ್ಲ. ನಾನು ಮನೆಗೆ ಹೋಗ್ಬೇಕು.
ಗೊತ್ತಿಲ್ಲ. ಹೋಟೆಲ್ ಅಂತ ನೀವು ಕತೆ ಹೇಳ್ತಿದ್ದೀರಾ? ನನಗೇನು ನೆನಪು ಬರ್ತಾ ಇಲ್ಲ. ನೀನ್ ಹೋಟ್ಲಿಗೆ ಕರ್ಕೊಂಡು ಹೋಗು ಅಂದಿದ್ದಕ್ಕೆ ನಾನು ನಿನ್ನ ಹೋಟೆಲ್ ಕರ್ಕೊಂಡು ಹೋದೆ. ನೀನ್ ಹೋಟೆಲ್ಗೆ ಹೋಗೋಣ ಅಂದಿದ್ದಕ್ಕೆ ನಾನು ನಿನ್ನ ಹೋಟೆಲ್ಗೆ ಕರ್ಕೊಂಡು ಬಂದೆ. ನೀನ್ ಅಲ್ಲಿ ಗಲಾಟೆ ಮಾಡಿದೆ, ಅದಕ್ಕೆ ನಾನು ನಿನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅನು, ನಿನಗೊಂದು ಮಾತೇಳ, ನೀನ್ ಮೊದ್ಲಿನ ತರ ಇಲ್ಲ. ಏನೇನೋ ಯೋಚನೆ ಮಾಡ್ತೀಯ, ಏನೇನೋ ತಲೆ ತುಂಬಿಕೊಂಡಿದ್ಯಾ, ಯಾವಾಗಲೂ ಟೆನ್ಸ್ಡ್ ಆಗಿರ್ತೀಯ. ಅನು, ಎಲ್ಲ ಮರ್ತು ಬಿಡು, ಸುಮ್ಮನಿಂತ ಬಿಡು, ಎಲ್ಲ ಸರಿ ಹೋಗುತ್ತೆ. ಈಗ ಮನೆಗೆ ನಡಿ, ಮೊದಲ ಕೆಲಸ ಮಾಡಿ, ನನ್ನ ಮನೆಗೆ ಕರ್ಕೊಂಡು ಹೋಗಿ. ಇನ್ನು ಮುಂದೆ ಯಾವತ್ತೂ ನನ್ನ ಎಲ್ಲಿಗೂ ಹೊರಗಡೆ ಕರ್ಕೊಂಡು ಬರಬೇಡಿ, ನನಗೆ ಇಷ್ಟ ಆಗಲ್ಲ. ನಾಳೆದು ನಾಳೆ ನೋಡ್ಕೊಳ್ಳೋಣ, ಈಗ ಮನೆಗೆ ನಡಿ. ಮೊದ್ಲೇ ಮಾಡಬೇಕಾಗಿತ್ತು, ಎಷ್ಟೊಂದು ಸಮಯ ವ್ಯರ್ಥ ಆಗೋಯ್ತು. ಇವಳ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ, ನಂದೇ ತಪ್ಪು, ಸುಮ್ಮನೆ ಆತಂಕದಲ್ಲಿದ್ದೆ. ಯಾಕೆ ಹೀಗಾಡ್ತಿದ್ದಾಳೆ? ಏನಾದರೂ ಮಾನಸಿಕ ತೊಂದರೆ ಇರ್ಬೋದಾ? ಡಾಕ್ಟ್ರಿಗೆ ತೋರಿಸೋದು ಸರಿನಾ? ಏನು ಮಾಡಲಿ ನಾನು? ಮನೇಲಿರೋರಿಗೆ ಹೇಳೋದಾ? ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸಿದ್ರೆ ಅವಳಿಗೆ ಬೇಸರ ಆಗ್ಬೋದಲ್ವಾ? ನಾನು ಸಿಂಧು.